ಪಿಎಸ್ಐ ಸ್ಕ್ಯಾಮ್ ನ್ಯಾಯಾಂಗ ತನಿಖೆಯನ್ನ ಕೊಟ್ಟಿದೆ, ಆದೇಶ ಆಗಿದೆ. ಹೌದು, ನಿನ್ನೆನೆ ಆದೇಶ ಮಾಡಿದ್ದೇವೆ. ಸನ್ಮಾನ್ಯ ನ್ಯಾಯಾಧೀಶರಾದಂಥ ವೀರಪ್ಪನವರನ್ನ ನೇಮಕ ಮಾಡಿ ಏಕಸದಸ್ಯತ್ವದಲ್ಲಿ ತನಿಖೆ ಆಗಬೇಕು ಅಂತೇಳಿ. ಯಾಕೆಂದರೆ ಹಿಂದೆ ನಾವೇ ಕೇಳಿದ್ವಲ್ಲ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತೇಳಿ ನಾವೇ ಕೇಳಿದ್ದೋ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ. ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ಮಾಡ್ತೀವಿ ಅಂತೇಳಿ ಹೇಳಿದರು. ಅದನ್ನು ಮಾಡೋ ಕಾರಣಕ್ಕೋಸ್ಕರ ಮಾಡಿದ್ದೇವೆ. ವೀರಪ್ಪನವ್ರನ್ನ, ನ್ಯಾಯಾಧೀಶರಾದಂಥ ವೀರಪ್ಪನವ್ರನ್ನ ಮಾಡಿದ್ದೇವೆ. ಏನು ಸತ್ಯಾಸತ್ಯತೆಗಳನ್ನು ತರಬೇಕು ಹೊರಗಡೆ ಅಂತೇಳಿ. ಇದು ಈ ಮಧ್ಯದಲ್ಲಿ ಅಗ್ರೀವ್ಡ್ ಪಾರ್ಟೀಸ್ ಯಾರಿದ್ದಾರೆ, ಯಾರೂ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿ ಈಗೇನು ನಾವೇನೋ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ, ಅವ್ರನ್ನ ಹೊರತುಪಡಿಸಿ ಸುಮಾರು 500 ಹೆಚ್ಚು ಜನ ಅವರು ನಮಗೆ ರೀ ಎಕ್ಸಾಮ್ ಮಾಡಿ ಅಥವಾ ನಮಗೇನಾದರೂ ಒಂದು ಇದು ಸೊಲ್ಯೂಷನ್ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ಸಪ್ರೇಟಾಗಿ, ಇದು ತನಿಖೆನೇ ಬೇರೆ ಮತ್ತು ರೆಕ್ರೂಟ್ಮೆಂಟ್ ಪ್ರೊಸೆಸ್ಸೇ ಬೇರೆ ಅಂತೇಳಿ ಎರಡು ಭಾಗ ಮಾಡಿಕೊಂಡು ಅದಕ್ಕೆ ಈಗ ನಾವು ಕೋರ್ಟ್ನಲ್ಲಿ ನಾವು ರೀ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಏನು ಸರ್ಕಾರದ ಆದೇಶ ಹೊರಡಿಸಿದ್ದೋ ಅದಕ್ಕೆ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ. ಅದನ್ನು ವೆಕೇಟ್ ಮಾಡಿಸಿ ರೀ ಎಕ್ಸಾಮ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಕೂಡ ಇದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಅದರ ಲೀಗ್ಯಾಲಿಟಿಗಳನ್ನು ಪರಿಶೀಲನೆ ಮಾಡಿ ಕೋರ್ಟಿಗೆ ತಿಳಿಸಿದ್ದೇವೆ. ಕೋರ್ಟ್ನವರು ಈಗ ಆದೇಶ ಮಾಡಬೇಕು ಅಂತಿಮವಾಗಿ, ಅವ್ರೇನು ಡೈರೆಕ್ಷನ್ ಕೊಡ್ತಾರೋ ಆ ರೀತಿ ಮಾಡ್ತೀವಿ. ಈಗಲೇ ಸಾಕಷ್ಟು ವಿಳಂಬ ಆಗಿದೆ, ಈಗ ತನಿಖೆಗೆ ಏನಾದರೂ ಟೈಮ್ ಬೌಂಡ್ ಆತರದ್ದು ಇಲ್ಲ? ಅದೇ ಬೇರೆ ಆಗುತ್ತೆ, ತನಿಖೆದೇ ಬೇರೆ ಮಾಡ್ತೀವಿ, ರೆಕ್ರೂಟ್ಮೆಂಟ್ ಪ್ರೊಸೆಸ್ಸನ್ನೇ ಬೇರೆ ಮಾಡ್ತೀವಿ. ಅದಕ್ಕೂ ಇದಕ್ಕೂ ನಾವು ಟ್ಯಾಲಿ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದಕ್ಕೆ ಟೈಅಪ್ ಮಾಡಿಕೊಂಡ್ರೆ ನಾವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ನನಗೆ ಇನ್ನೂ ಒಂದು ರೆಕ್ರೂಟ್ಮೆಂಟ್ ಆಗಬೇಕು, ಇನ್ನೂ 400 ಜನ ಖಾಲಿ ಇದ್ದಾರೆ, ಅದನ್ನು ರೆಕ್ರೂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದನ್ನು ಮಾಡಬೇಕಾದರೂ ಕೂಡ ಈ ಕೇಸ್ ಇತ್ಯರ್ಥ ಆಗಬೇಕು, ಅಂದರೆ ರೆಕ್ರೂಟ್ಮೆಂಟಿದು ಅದರಲ್ಲಿ ತಪ್ಪುಗಳಾಗಿರ್ತಕ್ಕಂಥದ್ದು ಅವರಿಗೆ ಆ ಕ್ರಮ ತಗೊಳ್ಳೋದೇ ಬೇರೆ ಆಗುತ್ತೆ. ರೆಕ್ರೂಟ್ಮೆಂಟ್ ಪ್ರೊಸೆಸ್ಸನ್ನು ನಾವು ಮುಂದುವರಿಸ್ತೇವೆ, ಹೋದರೆ ಇಲಾಖೆಯಲ್ಲಿ ನಮಗೆ ಸ್ಟಾಫೇ ಇಲ್ದಂಗೆ ಆಗ್ಬಿಡ್ತಾರೆ. ಇಲ್ಲ, ನಾವು ಅವರು ಬೇರೆ ಬೇರೆ ಇಲಾಖೆ ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ. ಅವರ ಇಲಾಖೆಗೆ ಸಂಬಂಧಪಟ್ಟಂಗೆ ನಮ್ಮ ಇಲಾಖೆಗೂ ಸಂಬಂಧಪಟ್ಟಂಗೆ ಕೆಲವು ಮಾತುಗಳು ಆಡಬೇಕಲ್ಲ, ಮಂತ್ರಿಗಳಿದ್ಮೇಲೆ ಕೋಆರ್ಡಿನೇಷನ್ ಆಗಲೇಬೇಕಲ್ಲ. ಆಗುತ್ತೆ, ಅದಕ್ಕೆ ನಾವು ಆದಷ್ಟು ಶೀಘ್ರವಾಗಿ ಮಾಡಿಕೊಡಿ ಅಂತೇಳಿ ಕೋರ್ಟ್ ಮುಂದೆ ಹೋಗಿದ್ದೇವೆ. ಕೋರ್ಟಿಗೆ ನಾವು ಮನವಿ ಮಾಡುವಾಗಲೂ ಕೂಡ ರೆಕ್ರೂಟ್ಮೆಂಟ್ ಪ್ರಾಸೆಸ್ಸೇ ನಿಂತೋಗುತ್ತೆ, ಯಾಕೆಂದರೆ ಇವ್ರದ್ದು ಇತ್ಯರ್ಥ ಆಗದೆ ನಾವು ಮಾಡಿದರೆ ಸೀನಿಯಾರಿಟಿ ಹೋಗ್ಬಿಡುತ್ತೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.